Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಗ ನೀನೇನೇ ಹೇಳು, ಈ ಆಕ್ಸಿಡೆಂಟ್ ಒಂಥರ ನಿನಗೆ ಫೇವರಬಲ್ ಆಗೇ ಇತ್ತು ಅಲ್ವಾ? ನಿಜ ಕಣೋ. ಆಕ್ಚುಲಿ ಇವತ್ತು ಸೀತಾ ನನಗೆ ತೋರಿಸಿರೋ ಕೇರ್, ಇಟ್ ಮೇಡ್ ಮೈ ಡೇ. ನಿಂಗೊಂದು ವಿಷಯ ಗೊತ್ತಾ, ನಮ್ಮಿಬ್ರ ಮಧ್ಯೆ ಇದ್ದ ದೊಡ್ಡ ಗೋಡೆ ಹೊಡೆದೋಯ್ತು. ಶಿ ಸ್ಮೈಲಿಂಗ್ ವಿತ್ ಮೀ ನೌ. ಕಂಗ್ರ್ಯಾಚುಲೇಷನ್ಸ್ ಮಗ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸ್ಮೈಲ್. ಆದರೆ ಪಯಣ ಇಲ್ಲಿಗೆ ನಿಲ್ಬಾರ್ದು, ಹೆಜ್ಜೆ ಮುಂದೆ ಇಡ್ಲೇಬೇಕು. ಏ ಮಗ, ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಕ್ಲಿಯರ್ ಆಗ್ಲಿ ಅಂತ ಫಸ್ಟ್ ಕಾಯ್ತಿದ್ನ, ಕ್ಲಿಯರ್ ಆಗೋಯ್ತು, ಮುಂದಿದ್ದು ನಿಧಾನಕ್ಕೆ ಯೋಚಿಸೋಣ. ಅಯ್ಯ ಇವನಿನ್ನೂ ಯೋಚನೆ ಮಾಡಿದ್ರಲ್ಲೇ ಇದ್ದಾನೆ. ಅಪ್ಪ ಭಗವಂತ, ಆದಷ್ಟು ಬೇಗ ಇವರಿಬ್ಬರದು ಅನ್ಕಂಡೀಷನಲ್ ಲವ್ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊತ ಇದ್ದೀನಿ. ಪ್ಲೀಸ್ ದೇವ್ರೆ, ಬೇಗ ಸ್ಟಾರ್ಟ್ ಮಾಡು ಮಗ. ಆಲ್ ದಿ ಬೆಸ್ಟ್. ಸಾರಿ 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 ಮಗ, ಸಾರಿ. ಮಗ ಲಕ್ಕು ಲಕ್ಕು ಕರೀತಾ ಇದ್ದಾಳೆ, ಹೋಗ. ಹೋಗ್ಬಾ. ಅದೇನು ಅಂತ ಕೇಳ್ಕೊಂಬರ್ತೀನಿ. ಹಾಯ್ ಮೈ ಫ್ರೆಂಡ್ಸ್. ಫ್ರೆಂಡ್ ಹಲೋ, ಹೌ ಮೇ ಐ ಹೆಲ್ಪ್ ಯು? ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ಗೆ ನಿಮ್ ಹೆಲ್ಪ್ ಬೇಕು ಅಂತ? ಹಂಗೆ ನನಗೆಲ್ಲ ಗೊತ್ತಾಗತ್ತೆ. ಐದು ನಿಮಿಷ ಟೈಮ್ ಇದೆಯಾ, ಮಾತಾಡ್ಬೋದಾ? ಓಕೆ, ಖಂಡಿತ. ನೀವು ಹೇಳಾದ್ಮೇಲೆ ಮುಗಿತಲ್ಲ, ಇಲ್ಲ ಅನ್ನಂಗೇ ಇಲ್ಲ, ಖಂಡಿತ ಮಾತಾಡ. ಸಾಧನಾ, ಏನಾಯ್ತು ಮಾವಯ್ಯ? ಏನಮ್ಮ, ನಾನು ಸ್ವಲ್ಪ ಸಕ್ಕರೆ ಹಾಕೊಳ್ಳೋದಿಲ್ಲ ಅಲ್ವಾ? ದಬ್ದಲ್ಲಿರೋ ಸಕ್ಕರೆನೆಲ್ಲ ಸುರಿದು ಬಿಟ್ಟಿದ್ದೀಯಾ? ಎಲ್ಲಿತ್ತು ಜ್ಞಾನ? ಮಾವಯ್ಯ ಅದು ಭಾರ್ಗವಿ, ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಜನ ಇದಾರಲ್ಲ, ಅವರೇ ಮಾಡಿದ್ರೆ ಒಳ್ಳೇದಲ್ವಾ? ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರ? ಒಂದ್ಸಲಿ ಆಗತ್ತೆ ಹೀಗೆಲ್ಲ, ಅದಕ್ಕೆ ಯಾಕೆ ಬೇಜಾರು? ಹೋಗಿ ಅಪ್ಪಂಗೆ ಇನ್ನೊಂದು ಟೀ ಮಾಡ್ಕೊಡೋಕು. ಶ್ರೀ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನನ್ನು ಎಲ್ರ ಮುಂದೆ ಸಮಾಧಾನ ಮಾಡಿ, ಎಲ್ರ ಮುಂದೆ ಪ್ರೀತಿ ತೋರಿಸಿ. ಹೀಗೆ ಗುಟ್ ಗುಟ್ಟಾಗಿ ಸಮಾಧಾನ ಮಾಡೋದು, ಪ್ರೀತಿ ತೋರಿಸೋದು ಸಾಕು. ಏನಾಯ್ತು ಈಗ? ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಏನಾದರೂ ಆಗ್ಲೇಬೇಕಾ? ಅಲ್ಲ, ಏನಾಯ್ತು ಇವಳಿಗೆ? ನನ್ನ ಪ್ರೀತಿ ಇವಳಿಗೆ ತಪ್ಪ ಕಾಣಿಸ್ತಾ ಇದೆಯಾ? ಅಕ್ಕ, ನನ್ ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಅಕ್ಕ. ನಂಗೆ ಗೊತ್ತು ಸಾಧನ, ಹೀಗೆಲ್ಲ ಆಗ್ತಾ ಇರತ್ತೆ. ನೀ ಬೇಜಾರು ಮಾಡ್ಕೋಬೇಡ, ಹೋಗು. ಮಾವಯ್ಯನ್ಗೆ ನೀನೇ ಟೀ ಮಾಡ್ಕೊ. ತಿದ್ದಿಕೊಳ್ಳೋ ನಿನ್ನ ನೀಮ್ ಜಗವತ್ತಿದ್ದು. ಅವಳು ಹೊಸ ರುಚಿ ಏನೋ ಟ್ರೈ ಮಾಡ್ತಾ ಇದ್ಲು, ಮರ್ತು ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ ಅನ್ಸುತ್ತೆ. ನಾನ್ ನಿಮ್ಗೆ ಬೇರೆ ಟೀ ಮಾಡ್ಕೊಂಬರ್ತೀನಿ. ಮಾವಯ್ಯ, ಅಂದ್ಹಾಗೆ ಅಶೋಕ್ ಮನೇನ ರೆಡಿ ಮಾಡ್ಬಿಟ್ಟೆ. ನೀನು ಮುಂದೆ ನಿಂತು ಮಾಡ್ತೀಯ ಅಂತ ಅಂದ್ಮೇಲೆ ಮುಗೀತು ಅಲ್ಲಿಗೆ. ಬಾಯೆಲ್ಲ ಕೆಟ್ಟೋಗಿದ್ಯಮ್ಮ,
ಸ್ವಲ್ಪ ಒಳ್ಳೆ ಟೀ. ಸಾಧನಾ ಅಕ್ಕ, ಟೀ ರೆಡಿನಾ? ಸಾಧನಾ, ನೀನ್ ಕಣ್ಣೀರ್ ಹಾಕಿದ್ರೆ ನನಗೂ ಒಳ್ಳೇದು ಕಣೆ. ಐ ಆಮ್ ಸಾರಿ. ಹೆಲ್ಪ್ ನಂಬರ್ 1, ನನ್ನ ಫ್ರೆಂಡ್ ಜೊತೆ ಸೀತಮ್ಮ 2 ಬಿಟ್ಟಿದ್ದೆ, ಎಲ್ಲ ಸರಿ ಹೋಗಿದೆ. ಈಗ ನನ್ನ ಫ್ರೆಂಡ್ ಜೊತೆ ನಾನು ಯಾವಾಗ ಬೇಕಾದ್ರೂ ಮಾತಾಡ್ಬೇಕು. ಸೀತಮ್ಮ ನಂಗೆ ಬೈ ಬಾರ್. ಓಕೆ, ನೆಕ್ಸ್ಟ್. ಹೆಲ್ಪ್ ನಂಬರ್ 2, ಇದು ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಓಕೆ ಮೇಡಮ್. ನನ್ಗೆ ಅಂತಾಗೆಲ್ಲ ನನ್ನ ಫ್ರೆಂಡಿಗೆ ನಾನು ಡಬ್ಬಿ ಕಳಿಸ್ಬೇಕು. ಎಷ್ಟು ದಿನ ಆಯ್ತು ಗೊತ್ತಾ, ನನ್ನ ಫ್ರೆಂಡ್ಗೆ ಡಬ್ಬಿನೇ ಕಳಿಸಿಲ್ಲ. ಸರಿ ಸರಿ, ಮುಂದೆ. ಆಮೇಲೆ ಅವ್ರು ನನ್ನ ಮನೆಗೆ ಬರಬೇಕು, ಅವ್ರು ನನ್ನ ಜೊತೆ ಆಟ ಆಡಬೇಕು, ಡ್ರಾಯಿಂಗ್ ಮಾಡಬೇಕು, ಅವ್ರ ಪ್ಯಾಲೇಸು ಕೂಡ ಮಾಡಬೇಕು. ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಪ್ಯಾಲೇಸ್ ಮಾಡ್ತಾರೆ ಗೊತ್ತಾ? ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ನನ್ನ ಫ್ರೆಂಡ್ ನಿಮ್ಗೆ ಯಾವತ್ತೂ ಪ್ಯಾಲೇಸ್ ಮಾಡಿಕೊಟ್ಟೇ ಇಲ್ವಾ? ಹ್ಞೂ, ಅವನಿಗೆ ಯಾವಾಗಲೂ ಸಿಹಿದೆ ಧ್ಯಾನ. ನೀನೆ ಅಂತ ಅವ್ನ ಬೆಸ್ಟ್ ಫ್ರೆಂಡ್. ಹೌದಾ? ಹೋಗ್ಲಿ ಬಿಡು, ನಿನ್ನ ಲಿಸ್ಟ್ ಮುಗೀತಾ? ಇಲ್ಲ, ಇನ್ನೂ ಇಲ್ಲ. ನನ್ನ ಫ್ರೆಂಡು ಸೀತಮ್ಮ, ನಾನು ಹೊರಗಡೆ ಸುತ್ತಾಡ್ಬೇಕು, ನಮ್ಮ ನನ್ನ ಫ್ರೆಂಡು ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ಬೇಕು. ಹೆಲಿಕಾಪ್ಟರ್ ಅಲ್ಲ, ಪುಷ್ಪಕ ವಿಮಾನದಲ್ಲೇ ಕರ್ಕೊಂಡು ಹೋಗ್ತಾನೆ. ಪುಷ್ಪಕ ವಿಮಾನ ಆದ್ರೆ ಅದು ಹೆಲಿಕಾಪ್ಟರ್ಗಿಂತ ದೊಡ್ಡದಾ? ಅದು ರಾವಣನ ಹತ್ರ ಇತ್ತು. ರಾವಣ ಆದ್ರೆ ಕೆಟ್ಟವನಾಗ? ನನ್ನ ಫ್ರೆಂಡು ರಾಮ್ ಒಳ್ಳವನು. ಓ ಎಸ್ ಎಸ್, ಸಾರಿ ಸರ್. ಮೇ ಕಮ್ ಇನ್ ಸರ್? ಎಸ್ ಪ್ಲೀಸ್. ಸರ್, ಆಗ್ಲೇ ಅರ್ಜೆಂಟಲ್ಲಿ ಗೊತ್ತಾಗ್ಲಿಲ್ಲ, ನನ್ನ ದುಪ್ಪಟ್ಟ ಹರಿದು ನಾನು ನಿಮಗೆ ಬ್ಯಾಂಡೇಜ್ ಥರ ಕಟ್ಬಿಟ್ಟೆ. ನೀಟಾಗಿ ಫಸ್ಟ್ ಏಡ್ ಮಾಡಿಸ್ಕೊಳ್ಳಿ. ಇಟ್ಸ್ ಓಕೆ, ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿದೆ. ಇಲ್ಲ, ಡೆಟಾಲ್ ಆಯಿಂಟ್ಮೆಂಟ್ ಎಲ್ಲ ಹಾಕಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಇಟ್ಸ್ ಓಕೆ ಸೀತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ಅಟ್ಲೀಸ್ಟ್ ಈಗಲಾದರೂ ನನ್ನ ಮೇಲೆ ಯಾವ ಕೋಪನೂ ಇಲ್ಲ ತಾನೆ? ಕೋಪ ಯಾವತ್ತೂ ಇರಲಿಲ್ಲ ಸರ್. ಮತ್ತೆ ನಮ್ಮಿಬ್ಬರ ಮಧ್ಯೆ ಈ ಸರ್ ಅನ್ನೋ ಫಾರ್ಮಾಲಿಟೀಸ್ ಯಾಕೆ? ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದು ಆಫೀಸ್, ನೀವಿಲ್ಲಿ ಬಾಸ್, ನಾನು ಎಂಪ್ಲಾಯ್, ಮತ್ತೆ ಸರ್ ಅಂತ ಕರೀಲೇಬೇಕಲ್ಲ. ಕರೆಕ್ಟ್, ಬಟ್ ಇಲ್ಲಿರೋದು ನಾವಿಬ್ಬರೇ ಅಲ್ವಾ? ಆದರೂ ಇದು ಆಫೀಸ್ ತಾನೆ. Such a tough lady. How do I make her understand that I love her? ನಿಜ ಹೇಳ್ಬೇಕು ಅಂದ್ರೆ ನಂಗೆ ಈ ಗಾಯ ಒಂಚೂರು ನೋವೇ ಕೊಡ್ತಾ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.